ನಿನ್ನೆ ಮೊನ್ನೆ ಹಾವೇರಿಯ 5 ಮತಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೇನೆ. ಇವತ್ತು ಅಭೂತಪೂರ್ವವಾದಂತಹ ಒಂದು ಬೆಂಬಲ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಿಗ್ತಾ ಇದೆ, ಎಲ್ಲ ವರ್ಗದ ಜನರದ್ದು ಸಿಗ್ತಾ ಇದೆ. ಮತ್ತು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಬಹಳ ಉತ್ಸಾಹದಿಂದ ಚುನಾವಣೆಯನ್ನು ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ. ಕೇಳಿಕೊಂಡಿದ್ದೆ ಸರ್, ಈಗ ಕೆಲವೊಂದಿಷ್ಟು ನಿಮ್ಮ ಕ್ಷೇತ್ರದಲ್ಲಿ ಬಂಡಾಯ ಅಂದ್ರೆ ಆ ಬಂಡಾಯ ಶಮನ ಮಾಡಲಿಕ್ಕೆ ಅದು ಹಿರಿಯರಿಂದ ಮಾಡಿದೆಪ್ಪ, ಅದಕ್ಕಿಂತ ಸಂಬಂಧ ಇಲ್ಲ. ನೆಕ್ಸ್ಟ್ ಹೇಳಿ. ಆಯ್ತು, ನೆಕ್ಸ್ಟ್. ಈಗಾಗಲೇ ನಾವು ಸಾಕಷ್ಟು ಸತಿ ವಿವರಣೆ ಕೊಟ್ಟಿದ್ದೀವಿ. ಕೆ ಎಸ್ ಈಶ್ವರಪ್ಪ ಅವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಕಟ್ಟದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರಿಗೆ ಅವರ ಮಗನಿಗೆ ಟಿಕೆಟ್ ಸಿಗೋದಕ್ಕೆ ಅವರಿಗೆ ಬೇಜಾರಾಗಿ ಕೆಲವು ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ. ಆದರೆ ಪಕ್ಷದ ವರಿಷ್ಠರವರ ಜೊತೆಗೆ ಮಾತನಾಡ್ತಾ ಇದ್ದಾರೆ, ಇನ್ನೂ ಸಮಯ ಇದೆ, ಖಂಡಿತವಾಗೂ ಮನವೊಲಿಸುವಂಥ ಎಲ್ಲ ವಿಶ್ವಾಸ ನನಗಿದೆ. ಸರ್, ಹಾವೇರಿ ಕ್ಷೇತ್ರ ಬಸವರಾಜ ಬೊಮ್ಮಾಯಿ ಅನಿವಾರ್ಯವಾಯಿತು ಅಥವಾ ಬಿಜೆಪಿ ಪಕ್ಷಕ್ಕೆ ಅನಿವಾರ್ಯವಾಯಿತು, ಬೊಮ್ಮಾಯಿಯವರಿಗೆ ಕೊಡಬೇಕಂತ? ಹಂಗೇನಿಲ್ಲ, ಇವತ್ತು ಜನಸಾಮಾನ್ಯರ ಹೋಗೇನಿದೆ, ಹಲವಾರು ಸರ್ವೆಗಳು ಎಲ್ಲ ನೋಡಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಮನಸ್ಸಿಲ್ಲೇ ನಿಂತಿದ್ದಾರೆ ಬೊಮ್ಮಾಯಿಯವರು ಅಂತಕ್ಕಂಥ ಮಾತು ಅಲ್ಲ, ಮನಸ್ಸಿನ ಪ್ರಶ್ನೆ ಅಲ್ಲ, ಇದು ಕರ್ತವ್ಯದ ಪ್ರಶ್ನೆ ಇದೆ. ವರಿಷ್ಠರು ಅದನ್ನು ಕರೆಯನ್ನು ಕೊಟ್ಟಾಗ ಆ ಕರ್ತವ್ಯ ನಿಭಾಯಿಸ್ಬೇಕು. ಎಲ್ಲಿ ಪಕ್ಷ ಜಯ ಸಾಧಿಸ್ತದೆ ಅಲ್ಲಿ ಪೈಪೋಟಿ ಇರ್ತದೆ, ಅಲ್ಲಿ ಇರ್ತದೆ. ಈ ಕಾಂಗ್ರೆಸ್ನವ್ರಿಗೆ ಟಿಕೆಟ್ ಕೇಳೋರೇ ಯಾರಿಲ್ಲ, ಹಿಂಗಾಗಿ ಬಂಡಾಯ ಪ್ರಶ್ನೆ. ಎಂ ಪಿ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷದ ದಯನೀಯ ಸ್ಥಿತಿ ಇಡೀ ದೇಶದಲ್ಲಿ ಆಗುತ್ತೆ. ನನ್ನ ರಾಜಕೀಯ ಅನುಭವದಿಂದ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು 3 ತಿಂಗಳಲ್ಲಿ ಕಾಂಗ್ರೆಸ್ ಆಲ್ ಇಂಡಿಯಾ ಲೆವೆಲ್ದಲ್ಲೇ ಸ್ಪ್ಲಿಟ್ ಆಗುತ್ತೆ, ಈಗಾಗಲೇ 2 ಗುಂಪಿದೆ, ಅದರ ಪರಿಣಾಮ ಕರ್ನಾಟಕದ ಮೇಲೇನೂ ಆಗುತ್ತೆ. ಹೀಗಾಗಿ ಸರ್ಕಾರ ಭಾಳ ದಿವಸ ಉಳಿಯುವಂಥದ್ದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ಕಚ್ಚಾಟದಿಂದ ಸಾಧ್ಯ ಆಗಲಿಕ್ಕಿಲ್ಲ. ಡಿ ಕೆ ಶಿವಕುಮಾರ್ ಮತ್ತು ಅವ್ರನ್ನ ಸಂಪರ್ಕ ಮಾಡಿದ್ದಾರೆ, ಈಗ ನೋಡೋಣ. ಅದು ಅವರು ನಾಳೆ ಹೇಳ್ತೀನಿ ಅಂದಿದ್ದಾರೆ, ಇವತ್ತು ನಾನು ಸಾಯಂಕಾಲ ಮಾತಾಡ್ತೀನಿ. ಸರ್, ಹಿಂದೆ 3 ಬಾರಿ ಸಂಸದ ಶಿವಕುಮಾರ್ ಉದಾಸಿ ಅವರು ಅಭಿವೃದ್ಧಿ ಕಾರ್ಯಗಳು ಯಾವುದು ಕೂಡ ಅಲ್ಲಿ ವರ್ಕೌಟ್ ಆಗ್ತಿಲ್ಲ, ಈಗ ತಾವು ಯಾವ ರೀತಿ ಮತ ಕೇಳಬೇಕು? ಇಲ್ಲ ಇಲ್ಲ, ನಾನದನ್ನು ಒಂದೇ ನಿಮಿಷ. ಅವ್ರು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ನ್ಯಾಷನಲ್ ಹೈವೇಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದ ಸ್ಕೀಮ್ದಲ್ಲಿ ಸಾಕಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ. ಆದ್ದರಿಂದ ಇವತ್ತು ಪ್ರಧಾನಮಂತ್ರಿ 3ನೇ ಬಾರಿ ಆದಾಗ ಇನ್ನೂ ಹೊಸ ಯೋಜನೆಗಳೇನು ಬರ್ತವೆ ಮತ್ತು ಜನಪರ ಯೋಜನೆಗಳೇನು ಬರ್ತವೆ ಸಂಪೂರ್ಣವಾಗಿ 100ಕ್ಕೆ 100 ಈ ಕ್ಷೇತ್ರ ಅನುಷ್ಠಾನ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ. ಸಾಕಷ್ಟು ಮುಖಂಡರು ಈಗ ನಾನು ಒಂದು ನಿಮಿಷ ಬಂದಿದ್ದೀನಿ. ಎಲ್ಲರೂ ಎಲ್ಲ ಗುಂಪಿನವ್ರು ನಾನು ಬೇಕಾದವರು ಇದ್ದಾರೆ, ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ, ಏನು ಚಿಂತೆ ಮಾಡಬೇಡಿ. ನಿಮ್ಗೇನು ಅವಕಾಶ ಸಿಗೋದಿಲ್ಲ ಬ್ರೇಕ್. ನಾನು ನೋಡಿ ಪ್ರತಿಸ್ಪರ್ಧಿ ಎಲ್ಲರೂ ಇಷ್ಟು ವರ್ಷ ನಾನು ಚುನಾವಣೆಯನ್ನು ಮಾಡಿದ್ದೇನೆ, ಎಲ್ಲ ಪ್ರತಿಸ್ಪರ್ಧಿಯನ್ನು ನಾನು ಗೌರವಿಸ್ತೇನೆ ಮತ್ತು ಯಾರನ್ನು ಕೂಡ ನಾವು ಹಗುರವಾಗಿ ತೆಗೆದುಕೊಳ್ಳೋದಿಲ್ಲ. ಅವ್ರು ಪ್ರತಿಸ್ಪರ್ಧಿನೇ, ಬಟ್ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ನಿನ್ನೆ ಮೊನ್ನೆ ಹಾವೇರಿಯ 5 ಮತಕ್ಷೇತ್ರದಲ್ಲಿ ಪ್ರವಾಸ ಮಾಡಿದ್ದೇನೆ. ಇವತ್ತು ಅಭೂತಪೂರ್ವವಾದಂತಹ ಒಂದು ಬೆಂಬಲ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಸಿಗ್ತಾ ಇದೆ, ಎಲ್ಲ ವರ್ಗದ ಜನರದ್ದು ಸಿಗ್ತಾ ಇದೆ. ಮತ್ತು ವಿಶೇಷವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಬಹಳ ಉತ್ಸಾಹದಿಂದ ಚುನಾವಣೆಯನ್ನು ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ. ಕೇಳಿಕೊಂಡಿದ್ದೆ ಸರ್, ಈಗ ಕೆಲವೊಂದಿಷ್ಟು ನಿಮ್ಮ ಕ್ಷೇತ್ರದಲ್ಲಿ ಬಂಡಾಯ ಅಂದ್ರೆ ಆ ಬಂಡಾಯ ಶಮನ ಮಾಡಲಿಕ್ಕೆ ಅದು ಹಿರಿಯರಿಂದ ಮಾಡಿದೆಪ್ಪ, ಅದಕ್ಕಿಂತ ಸಂಬಂಧ ಇಲ್ಲ. ನೆಕ್ಸ್ಟ್ ಹೇಳಿ. ಆಯ್ತು, ನೆಕ್ಸ್ಟ್. ಈಗಾಗಲೇ ನಾವು ಸಾಕಷ್ಟು ಸತಿ ವಿವರಣೆ ಕೊಟ್ಟಿದ್ದೀವಿ. ಕೆ ಎಸ್ ಈಶ್ವರಪ್ಪ ಅವರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಕಟ್ಟದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರಿಗೆ ಅವರ ಮಗನಿಗೆ ಟಿಕೆಟ್ ಸಿಗೋದಕ್ಕೆ ಅವರಿಗೆ ಬೇಜಾರಾಗಿ ಕೆಲವು ನಿರ್ಧಾರವನ್ನು ಇವತ್ತು ಮಾಡಿದ್ದಾರೆ. ಆದರೆ ಪಕ್ಷದ ವರಿಷ್ಠರವರ ಜೊತೆಗೆ ಮಾತನಾಡ್ತಾ ಇದ್ದಾರೆ, ಇನ್ನೂ ಸಮಯ ಇದೆ,
ಖಂಡಿತ ವಾಗು ಮನವಲಸುವಂತ ಎಲ್ಲ ವಿಶ್ವಾಸ ನನಗಿದೆ ಸರ್ ಹಾವೇರಿ ಕ್ಷೇತ್ರ ಬಸವರಾಜ ಬೊಮ್ಮಾಯಿಯವರು ಅನಿವಾರ್ಯವಾಗಿ ಅಥವಾ ಬಿಜೆಪಿ ಪಕ್ಷಕ್ಕೆ ಅನಿವಾರ್ಯವಾಗಿ ಬೊಮ್ಮಾಯಿಯವರಿಗೆ ಕೊಡಬೇಕಂತ ಹಂಗೇನಿಲ್ಲ ಇವತ್ತು ಜನಸಾಮಾನ್ಯರ ಹೋಗೇನಿದೆ ಹಲವಾರು ಸರ್ವೆಗಳು ಎಲ್ಲ ನೋಡಿ ಪಕ್ಷದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ ಮನಸ್ಸಿಲ್ಲೇ ನಿಂತಿದ್ದಾರೆ ಬೊಮ್ಮಾಯಿಯವರು ಅಂತಕ್ಕಂಥ ಮಾತು ಅಲ್ಲ ಮನಸ್ಸಿನ ಪ್ರಶ್ನೆ ಅಲ್ಲ ಇದು ಕರ್ತವ್ಯದ ಪ್ರಶ್ನೆ ಇದೆ ವರಿಷ್ಠರು ಅದನ್ನ ಕರೆಯನ್ನು ಕೊಟ್ಟಾಗ ಆ ಕರ್ತವ್ಯ ನಿಭಾಯಿಸಬೇಕು ಎಲ್ಲಿ ಪಕ್ಷ ಜಯ ಸಾಧಿಸ್ತದೆ ಅಲ್ಲಿ ಪೈಪೋಟಿ ಇರ್ತದೆ ಅಲ್ಲಿ ಇರ್ತದೆ ಈ ಕಾಂಗ್ರೆಸ್ನವ್ರಿಗೆ ಟಿಕೆಟ್ ಕೇಳೋರೇ ಯಾರಿಲ್ಲ ಹಿಂಗಾಗಿ ಬಂಡಾಯ ಪ್ರಶ್ನೆ ಎಂ ಪಿ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷದ ದಯನೀಯ ಸ್ಥಿತಿ ಇಡೀ ದೇಶದಲ್ಲಿ ಆಗುತ್ತೆ ನನ್ನ ರಾಜಕೀಯ ಅನುಭವದಿಂದ ಮತ್ತೊಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರಮಾಣ ವಚನ ತೆಗೆದುಕೊಂಡು 3 ತಿಂಗಳಲ್ಲಿ ಕಾಂಗ್ರೆಸ್ ಆಲ್ ಇಂಡಿಯಾ ಲೆವೆಲ್ದಲ್ಲೇ ಸ್ಪ್ಲಿಟ್ ಆಗುತ್ತೆ ಈಗಾಗಲೇ 2 ಗುಂಪಿದೆ ಅದರ ಪರಿಣಾಮ ಕರ್ನಾಟಕದ ಮೇಲೇನೂ ಆಗುತ್ತೆ ಹೀಗಾಗಿ ಸರ್ಕಾರ ಭಾಳ ದಿವಸ ಉಳಿಯುವಂಥದ್ದು ಕಾಂಗ್ರೆಸ್ ಪಾರ್ಟಿ ಆಂತರಿಕ ಕಚ್ಚಾಟದಿಂದ ಸಾಧ್ಯ ಆಗಲಿಕ್ಕಿಲ್ಲ ಈಗ ನೋಡೋಣ ಅದು ಅವರು ನಾಳೆ ಹೇಳ್ತೇನೆ ಅಂದಿದ್ದಾರೆ ಇವತ್ತು ನಾನು ಸಾಯಂಕಾಲ ಮಾತಾಡ್ತೇನೆ ಅವರು ಸರ್ ಹಿಂದೆ 3 ಬಾರಿ ಸಂಸದರಾಗಿದ್ದರು ಶಿವಕುಮಾರ್ ಉದಾಸಿ ಅವರು ಅಭಿವೃದ್ಧಿ ಕಾರ್ಯಗಳು ಯಾವುದೂ ಕೂಡ ಅಲ್ಲಿ ವರ್ಕೌಟ್ ಆಗ್ತಿಲ್ಲ ಈಗ ತಾವು ಯಾವ ರೀತಿ ಮತ ಕೇಳಬೇಕು ಇಲ್ಲ ಇಲ್ಲ ನಾನದನ್ನು ಒಂದೇ ನಿಮಿಷ ಅವರು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ ನ್ಯಾಷನಲ್ ಹೈವೇಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದ ಸ್ಕೀಮ್ದಲ್ಲಿ ಸಾಕಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ ಆದ್ದರಿಂದ ಇವತ್ತು ಪ್ರಧಾನಮಂತ್ರಿ 3ನೇ ಬಾರಿ ಆದಾಗ ಇನ್ನೂ ಹೊಸ ಯೋಜನೆಗಳೇನು ಬರ್ತವೆ ಮತ್ತು ಜನಪರ ಯೋಜನೆಗಳೇನು ಬರ್ತವೆ ಸಂಪೂರ್ಣವಾಗಿ 100ಕ್ಕೆ 100 ಈ ಕ್ಷೇತ್ರ ಅನುಷ್ಠಾನ ರೀತಿಯಲ್ಲಿ ನಾನು ನೋಡ್ಕೊಳ್ತೀನಿ ಸಾಕಷ್ಟು ಮುಖಂಡರು ಈಗ ನಾನು ಒಂದು ನಿಮಿಷ ಬಂದಿದ್ದೀನಿ ಎಲ್ಲರೂ ಎಲ್ಲ ಗುಂಪಿನವ್ರು ನಾನು ಬೇಕಾದವರು ಇದ್ದಾರೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಏನೂ ಚಿಂತೆ ಮಾಡಬೇಡಿ ನಿಮ್ಗೇನು ಅವಕಾಶ ಸಿಗೋದಿಲ್ಲ ಬ್ರೇಕ್ ನಾನು ನೋಡಿ ಪ್ರತಿಸ್ಪರ್ಧಿ ಎಲ್ಲರೂ 1 ವರ್ಷ ನಾನು ಚುನಾವಣೆಯನ್ನು ಮಾಡಿದ್ದೇನೆ ಎಲ್ಲ ಪ್ರತಿಸ್ಪರ್ಧಿಯನ್ನು ನಾನು ಗೌರವಿಸ್ತೇನೆ ಮತ್ತು ಯಾರನ್ನು ಕೂಡ ನಾವು ಹಗುರವಾಗಿ ತೆಗೆದುಕೊಳ್ಳೋದಿಲ್ಲ ಅವ್ರ ಪ್ರತಿಸ್ಪರ್ಧಿನೇ ಬಟ್ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ ಸರ್ ಗ್ರಾಮೀಣ ಮಂಡಲ ಅಧ್ಯಕ್ಷ ಜಾಮಣ್ಣ ನಿಲುಗುಂದ ಅಧ್ಯಕ್ಷ ಜಿಲ್ಲಾ ಪ್ರಧಾನ ನಮ್ಮ ಮಂಡಲ ಪ್ರಧಾನ ಯುದ್ಧಪ್ಪ ಅಲ್ಲಿ ತೋರಿಸ್ಬಾರ್ರಿ ಅಲ್ಲಿ ಇಡಬೇಡ್ರಿ ಅದನ್ನು ತೋರಿಸ್ಬೇಕು